ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಆಲ್ರೆಡಿ ತಮ್ಮನ್ನು ನೋಡಿರ್ತೀರಾ, ಹೌದು. ಹಾಗಾದರೆ 12-13 ಕಂತಿನ ಗೃಹಲಕ್ಷ್ಮಿ ಹಣ ಬರೋದಿಲ್ವಾ, ಸ್ಟಾಪ್ ಆಗೋಯ್ತಾ, ಅಥವಾ ಸರ್ಕಾರದ ಬಳಿ ಹಣ ಇಲ್ಲ ಅಂತ ತುಂಬಾ ವೈರಲ್ ವಿಡಿಯೋಸ್ ಆಗ್ತಾ ಇದೆ. ಇನ್ನು ಮುಂದೆ ಹಣ ಬರೋದಿಲ್ಲ, ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಗಿಬಿಟ್ಟಿದೆ ಅಂತ. ಬಟ್ ನಿಜವಾಗ್ಲೂ ಬರಲ್ವಾ? ಹಾಗಾದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ರ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದರೆ ಬಿಗಿನಿಂಗ್ ಇಂದ ಎಂಡ್ ವರೆಗೂ ಪೂರ್ತಿಯಾಗಿ ನೋಡಿ, ನಿಮಗೆ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಅವಾಗ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದಾಗ ನೋಟಿಫಿಕೇಶನ್ ಬರುತ್ತೆ, ವಿಡಿಯೋನ ಮಿಸ್ ಮಾಡ್ದಲೇ ನೋಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಲೈಕ್ ಮಾಡೋದ್ರಿಂದ ಗೊತ್ತಾಗುತ್ತೆ ನಾನು ಮಾಡ್ತಿರೋ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದೆ ಅಂತ. ಇನ್ನಷ್ಟು ಯಾವುದೇ ಗೌರ್ಮೆಂಟಿಂದ ಅಪ್ಡೇಟ್ಸ್ ಬರಲಿ, ಸ್ಕೀಮ್ಸ್ ಬಗ್ಗೆ ಬರಲಿ, ಅಥವಾ ಕೇಂದ್ರ ಸರ್ಕಾರದ ಯೋಜನೆಗಳಾಗಿರ್ಬೋದು, ಅಥವಾ ಅಲ್ಲಿನ ಏನೇ ಅಪ್ಡೇಟ್ಸ್ ಆಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸೇವಿಂಗ್ ಸ್ಕೀಮ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ನೀವು ನನ್ನ ಚಾನಲಲ್ಲಿ ವಿಡಿಯೋಸ್ನ ನೋಡ್ಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ನಿಮಗೆ ಗೊತ್ತಿದೆ, 11ನೇ ಕಂತಿನ ವರೆಗೂ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ. ಇನ್ನು 12-13ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂದರೆ ಜುಲೈ ಮತ್ತು ಆಗಸ್ಟ್ ತಿಂಗಳದ್ದು ಬರಬೇಕಾಗಿರೋದು ಇವಾಗ ಹಣನ. ಆಗದೆ ಇಷ್ಟು ತಡ ಯಾಕಾಗ್ತಿದೆ, ಹಾಗಾದರೆ ನಿಜವಾಗ್ಲೂ ಬರಲ್ವಾ ಅಂತ ಕೇಳಿದರೆ ಖಂಡಿತವಾಗ್ಲೂ ಹಣ ಬಂದೇ ಬರುತ್ತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದಕ್ಕೆ ಕ್ಲಾರಿಟಿನ ಕೊಟ್ಟಿದ್ದಾರೆ. ಕೆಲವು ತಾಂತ್ರಿಕ ದೋಷಗಳಿಂದ ನಮಗೆ ಹಣನ ಜಮಾ ಮಾಡೋಕ್ಕಾಗ್ತಾ ಇಲ್ಲ. ನಮಗೆ ಇನ್ನು ಹಣಕಾಸು ಇಲಾಖೆಯಿಂದ ಹಣನ ಸ್ಯಾಂಕ್ಷನ್ ಆಗಬೇಕಾಗಿದೆ. ಇದ್ರ ಬಗ್ಗೆ ನಾನು CM ಸಿದ್ದರಾಮಯ್ಯ ಅವ್ರ ಹತ್ರ ಕೂಡ ಮಾತಾಡಿದ್ದೀನಿ. ಆದಷ್ಟು ಬೇಗ ಸ್ಯಾಂಕ್ಷನ್ ಮಾಡೋಕ್ಕೆ ಹೇಳಿ. ಅವ್ರು ಸ್ಯಾಂಕ್ಷನ್ ಮಾಡಿದ ತಕ್ಷಣ ಇವಾಗ ಹಣಕಾಸು ಇಲಾಖೆಯವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಅವ್ರು ಹೇಳಿರೋಷ್ಟು ಅಮೌಂಟ್ನ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಫೀಸರ್ಸು DBT ಮೂಲಕ ನಿಮ್ಮ ಅಂದರೆ ಮಹಿಳೆಯರ ಖಾತೆಗೆ ಹಾಕುವಂಥದ್ದು. ಇದೇ ಥರ ಪ್ರತಿ ತಿಂಗಳು ಕೂಡ ಪ್ರೋಸೆಸ್ ನಡೆಯೋದು. ಯಾಕಂದರೆ ಈ ಸತಿ ಏನಾಗಿದೆ, 2 ತಿಂಗಳು ಅಮೌಂಟ್ ಹಾಕಬೇಕು. ಈಗ 1 ತಿಂಗಳ ಅಮೌಂಟ್ ಹಾಕೋಕ್ಕೇನೆ ಪ್ರತಿ ಸತಿ ಅವರಿಗೆ 2.5 ಕೋಟಿ ಹಣ ಬೇಕು. ಈ ಸತಿ 2 ತಿಂಗಳದಾಗಬೇಕಾಗಿರೋದ್ರಿಂದ ತುಂಬಾ ಅಮೌಂಟ್ನ ಅವರು ಕೋಟ್ ಮಾಡಿರೋದ್ರಿಂದ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಯಿಂದ ಲೇಟ್ ಆಗ್ತಾ ಇದೆ. ಇವಾಗ ನಾವು ಜಮಾ ಮಾಡಿದ್ರು ಕೂಡ ಒಬ್ರಿಗೆ ಬರುತ್ತೆ, ಒಬ್ರಿಗೆ ಬರೋದಿಲ್ಲ. ಕೆಲವೊಬ್ರಿಗೆ 2000 ಬಂದರೆ ಇನ್ನೂ ಕೆಲವೊಬ್ರಿಗೆ 4000 ರೂಪಾಯಿ ಹಣ ಜಮಾ ಆಗುತ್ತೆ. ಹಾಗಾಗಿ ಈ ಥರ ಆಗೋ ಬದಲು ನಮ್ಮದು ಟೆಕ್ನಿಕಲ್ ಇಶ್ಯೂ ಎಲ್ಲ ಕ್ಲಿಯರ್ ಆಗಿದ ತಕ್ಷಣ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ನಮಗೆ ಹಣ ಹಾಕಿದ ತಕ್ಷಣ ನಾವು ಕೂಡ DBT ಮೂಲಕ ಎಲ್ಲರಿಗೂ ಕೂಡ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಮೀಡಿಯಾದವ್ರು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಕೇಳಿದ್ದಾರೆ, ಯಾಕೆ ಇಷ್ಟು ಲೇಟ್ ಆಗ್ತಿದೆ ಅಂದರೆ ನಿಮ್ಮ ಹತ್ರ ನಿಜವಾಗ್ಲೂ ಹಣ ಇದೆಯಾ ಇಲ್ವಾ, ಹಣ ಇಲ್ಲ ಅಂದ್ಬಿಟ್ಟು ಇಷ್ಟು ಲೇಟ್ ಮಾಡ್ತಿದ್ದೀರಾ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಿದೆ ಮಾತು. ನಮ್ದು 5 ವರ್ಷ ಸರ್ಕಾರ ಏನಿರುತ್ತೆ, 5 ವರ್ಷ ಕೂಡ ನಾವು ಗೃಹಲಕ್ಷ್ಮಿ ಯೋಜನೆ ಅಲ್ಲ, 5 ಗ್ಯಾರಂಟಿ ಸ್ಕೀಮ್ಸ್ ನಾವೇನು ಘೋಷಣೆ ಮಾಡಿದ್ದೀವಿ 5 ಕೂಡ ನಡೆಸ್ಕೊಂಡು ಹೋಗ್ತೀವಿ. ಬಟ್ ತಾಂತ್ರಿಕ ದೋಷದಿಂದ ಲೇಟ್ ಆಗ್ತಾ ಇದೆ. ಇವಾಗ ಹಣಕಾಸು ಇಲಾಖೆಯಿಂದ ಹಣನು ಸ್ಯಾಂಕ್ಷನ್ ಮಾಡೋಕ್ಕೆ ನಾನು ಕೂಡ ಅವ್ರ ಹತ್ರ ಮಾತಾಡಿದ್ದೀನಿ. ಹಾಗೆ CM ಸಿದ್ದರಾಮಯ್ಯ ಅವರು ಕೂಡ ಅದ್ರ ಬಗ್ಗೆ ಹೇಳಿದ್ದಾರೆ. ಆದಷ್ಟು ಬೇಗ ಅಂದರೆ ಈ September 30 ಒಳಗೆ 12 ಮತ್ತು 13 ಕಂತಿನ ಹಣ ಪ್ರತಿಯೊಬ್ಬ ಗೃಹಲಕ್ಷ್ಮಿಯವರಿಗೂ ಕೂಡ ಹಣ ಜಮಾ ಆಗುತ್ತೆ 4000 ರೂಪಾಯಿ ಅಂತ ಹೇಳಿದ್ದಾರೆ. ಹಾಗಾಗಿ ಯಾರೂ ಕೂಡ ಅನ್ಕೋಬೇಡಿ ಈ ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಗಿಬಿಡುತ್ತೆ, ಹಣ ಬರಲ್ಲ ಅಂತ. ಖಂಡಿತವಾಗ್ಲೂ ಬಂದೇ ಬರುತ್ತೆ, ಕೆಲವು ತಾಂತ್ರಿಕ ದೋಷದಿಂದ ಲೇಟ್ ಆಗ್ತಿದೆ. ಈ September 30 ಒಳಗೆ ಪ್ರತಿಯೊಬ್ಬರಿಗೂ ಕೂಡ 4000 ರೂಪಾಯಿ ಹಣ ಅಂದರೆ 12-13 ಕಂತಿನ ಹಣ ಜಮಾ ಆಗುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ತಿಳಿಸಿದ್ದಾರೆ. ಇದ್ರ ಬಗ್ಗೆ ಕ್ಲಾರಿಟಿ ಸಿಕ್ತು ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ಜಮಾ ಆಗ್ಬೋದು, ಯಾವತ್ತು ಅಂತ ಹೇಳೋಕ್ಕಾಗಲ್ಲ. ಒಟ್ಟು ಈ ತಿಂಗಳ ಎಂಡ್ ಒಳಗೆ ಪ್ರತಿಯೊಬ್ಬರಿಗೂ ಬರುತ್ತೆ ಅಂತ ಹೇಳಿದ್ದಾರೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಇದಾಗಿತ್ತು ಇವತ್ತಿನ ವಿಡಿಯೋ, ಗೃಹಲಕ್ಷ್ಮಿ ಯೋಜನೆದು ಲೇಟೆಸ್ಟಾಗಿ ಬಂದಿರುವಂತಹ ಅಪ್ಡೇಟ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನಲ್ಲಿ ಆಲ್ ಅನ್ನನ್ನು ಸೆಲೆಕ್ಟ್ ಮಾಡಿ, ನೋಟಿಫಿಕೇಶನ್ ಬರುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಅಲ್ಲೂ ಕೂಡ ಮಿನಿ ವ್ಲಾಗ್ಸ್ ಆಗಿರ್ಬೋದು, ಕುಕಿಂಗ್ ವಿಡಿಯೋಸ್ ಆಗಿರ್ಬೋದು, ಅಥವಾ ಲಂಚ್ ಬಾಕ್ಸ್ ಐಡಿಯಾಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಬೇರೆ ರೀತಿ ಕಂಟೆಂಟ್ನ ಅಲ್ಲಿ ಚೆಕ್ ಮಾಡ್ತೀರಾ. ಹೀಗೆ ಸಪೋರ್ಟ್ ಮಾಡಿ, ಹೀಗೆ ಎನ್ಕರೇಜ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.